ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಏನಲ್ಲ, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಮಾರ್ನಿಂಗ್ ರೊಟೀನ ತೋರಿಸಿದ್ದೆ, ಹಾಗೆಯೇ ಕೂಡ ರಂಗೋಲಿಯ ವಿಡಿಯೋನ ಕೂಡ ಶೇರ್ ಮಾಡ್ಕೊಂಡಿದ್ದೆ. ಇದು ಈವ್ನಿಂಗು ವ್ಲಾಗ್ನ ಮಾಡ್ತಾ ಇರೋವಂಥದ್ದು. ಈವ್ನಿಂಗ್ ಮಾಡ್ತೀನಿ ವ್ಲಾಗ್ನ ಅಂತ ಹೇಳಿದ್ದೆ. ಹಾಗಾಗಿ ಈವ್ನಿಂಗ್ ವ್ಲಾಗ್ನ ಒಂದು ಸ್ವೀಟ್ ರೆಸಿಪಿನ ಮಾಡೋಣ ಅಂತೇಳಿ ಮಾಡ್ತಾ ಇರೋವಂಥದ್ದು. ಹಾಗೆಯೇ ಬಂದು ದೀಪ ಎಲ್ಲ ಹಚ್ಚಿ ನಂತರ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗಲೇ 7:30 ಆಗ್ತಿದೆ. 8:00 ನಾನು ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. ಅದೇನಿಲ್ಲ, ಪಾಸ್ತಾ ಹಾಕಿದಂಥ ಪಾಸ್ತಾ ಹಾಕಿ ಮಾಡೋಣ ಅಂತ ಹೇಳಿಬಿಟ್ಟು. ಡಿಫ್ರೆಂಟಾಗಿ ಏನಿಲ್ಲ, ಎಲ್ಲರೂ ಮಾಡೋ ಥರನೇ, ಬಟ್ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಿಮಗೂ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವೀಡಿಯೋ ಹೇಗೆ ಮಾಡ್ತೀನಿ, ಹಾಗೆ ಪಾಸ್ತಾಕ್ಕೆ ಹೇಗೆ ಮಾಡ್ತೀನಿ ಅಂತೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಕಡೆ ಹಾಲು ಕಾಯಕ್ಕಿಟ್ಟಿದ್ದೀನಿ, ಇನ್ನೊಂದು ಕಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಪಾಸ್ತಾ, ನೆಕ್ಸ್ಟು ಇದು ಒಂದು ಕಸ್ಟರ್ಡ್ ಪೌಡರು, ಬಾದಾಮ್ ಪೌಡರು, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಸಕ್ಕರೆ, ಹಾಲು, ಇದಿಷ್ಟು ಹಾಲನ್ನ ಕಾಯಿಸ್ಬಿಟ್ಟು ಹಾಕೋಣ ಅಂತೇಳಿ ನಾನು ಕಾಯಿಸಕ್ಕಿಟ್ಟಿದ್ದೀನಿ. ನೀವು ಹಂಗೇನು ಕೂಡ ಹಾಲು ಹಾಕ್ಬೋದು, ಇಲ್ಲಾಂದರೆ ಕಾಯಿಸೋ ಕೂಡ ಹಾಕ್ಬೋದು, ಹಸಿ ಹಾಲು ಕೂಡ ಹಾಕ್ಬೋದು. ಫಸ್ಟು ಪಾಸ್ತಾನ ನಾವು ಬೇಯಿಸ್ಕೋಬೇಕು. ಹಾಗಾಗಿ ಇಲ್ಲಿ ಒಂದು ತಪ್ಪಲಿನ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು, ಒಂದು ತಪ್ಪಲಿನ ಇಟ್ಟಿದ್ದೀನಿ. ತಪ್ಪಲಿಗೆ ನೀರು ಹಾಕಿ ನೀರು ಸ್ವಲ್ಪ ಕುದಿಬೇಕು, ಪಾಸ್ತಾನ ಬೇಯಿಸ್ಕೋಬೇಕಲ್ಲ, ಹಾಗಾಗಿ ನೀರು ಸ್ವಲ್ಪ ಕುದಿಲಿ. ನಂತರ ನಾವು ಸ್ವಲ್ಪ ಪಾಸ್ತಾ ಹಾಕಿ, ಏನು ತೊಗೊಂಡಿದ್ದೀವಿ ಪಾಸ್ತಾ, ಇದು ಪಾಸ್ತಾನ ಹಾಕಿ ನಂತರ ಸ್ವಲ್ಪ ಉಪ್ಪು, ಅದ್ರ ಜೊತೆಗೆ ತುಪ್ಪ, ಇಷ್ಟನ್ನ ಹಾಕಿದ್ರೆ ಕರೆಕ್ಟಾಗಿ ಬೇಯುತ್ತೆ ಅಂತೇಳಿ ಅಷ್ಟೇನೆ. ಫಸ್ಟು ಇದನ್ನ ಮಾಡೋದಕ್ಕೆ ನೀರನ್ನ ಇಟ್ಟಿದ್ದೀನಿ. ಇವಾಗ ಫಸ್ಟು ಒಂದು ತಪ್ಪಲಿ ನೀರಿಟ್ಟಿದ್ವಲ್ಲ, ಆ ನೀರಿಟ್ಟಿದ್ದಕ್ಕೆ ಏನು ತೊಗೊಂಡಿದ್ವಿ ಪಾಸ್ತಾನ ಹಾಕ್ತಾ ಇದ್ದೀನಿ, ನೋಡ್ತಾರ್ಬೋದು. ಇದಕ್ಕೆ ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಆಗಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ತುಪ್ಪ, ಯಾಕಂತಂದರೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡಿ, ಯಾಕಂದರೆ ಅಂಟಬಾರದು ಅಂತೇಳಿ ಅಷ್ಟೇ. ನಿನ್ನೆ ಸ್ವಲ್ಪ ತುಪ್ಪ ಇದಿಷ್ಟನ್ನ ಹಾಕಿ ಸ್ವಲ್ಪ ಬೇಯಿಸ್ಕೊಡೋಣ ಇದನ್ನ. ಚೆನ್ನಾಗಿ ಬೇಯಬೇಕಿದು, ತೊಳೆದಾಕೋದೇನು ಬೇಡ, ಯಾಕಂದರೆ ಇದನ್ನು ನೀರನ್ನ ಚೆಲ್ತೀವಲ್ಲ, ಹಾಗಾಗಿ ಬರೀ ಇದನ್ನು ಮಾತ್ರ ತೊಗೊಳೋದ್ರಿಂದ ಹಾಗೇ ಹಾಕೋಣ. ಇವಾಗ ಇದು ಚೆನ್ನಾಗಿ ಕುದ್ದು ಒಂದು 90% ಬೆಂದರೆ ಇನ್ನು ಹಾಲಲ್ಲಿ ಒಂದು 10% ಬೇಯುತ್ತೆ ಅಷ್ಟೇ. ನೆನೆ ಇದು ಚೆನ್ನಾಗಿ ಕುದೀಲಿ. ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ, ಇದು ಚೆನ್ನಾಗಿ ಬೇಯಲಿ. ಇದು ಒಂದು ಕಡೆ ಬೇಯೋದಕ್ಕೆ ಇಟ್ಟು ನಂತರ ಆ ಗೋಡಂಬಿ ದ್ರಾಕ್ಷಿಗಳನ್ನು ಕೂಡ ಹುರ್ಕೊಳ್ಳೋಣ ನಾವು. ಫಸ್ಟು ಇದನ್ನು ಇನ್ನೊಂದು ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಇಲ್ಲಿ ಬೇಯ್ತಾ ಇರುತ್ತೆ. ಇವಾಗ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ಹುರಿಯೋದಕ್ಕೆ ಫಸ್ಟು ಒಂದು ಬಾಣಲಿನ ತೊಗೊಂಡಿದ್ದೀನಿ, ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕೋಬೇಕು. ಬಾಣಲಿ ಸ್ವಲ್ಪ ಕಾದ್ಮೇಲೆ ತುಪ್ಪ ಹಾಕೋದು, ನಂತರ ಹುರ್ಕೋಬೇಕಾಗುತ್ತೆ. ತುಪ್ಪ ಯೂಸ್ ಮಾಡಿ, ಎಣ್ಣೆಗಿಂತ ತುಪ್ಪ ಬಿಟ್ಟರು ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ತುಪ್ಪ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಬಾಣಲಿ ಚೆನ್ನಾಗಿ ಬಿಸಿ ಆಗಿದೆ, ನೋಡ್ತಾ ಇರ್ಬೋದು ನೀರೆಲ್ಲ ಇದಾಗಿದೆ. ಇವಾಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಹುರ್ಕೋತೀನಿ. ತುಪ್ಪ ನಿಮ್ಗೆ ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತೇನಿಲ್ಲ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು. ಫಸ್ಟು ಗೋಡಂಬಿನ ಹಾಕ್ತಾಯಿದ್ದೀನಿ, ಗೋಡಂಬಿ ಹಾಕಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋದು ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿ ಸಾಕು, ಬೇಗ ಇದಾಗ್ಬಿಡುತ್ತೆ. ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಒಂಚೂರು ಕಲರ್ ಚೇಂಜ್ ಆಗ್ತಾ ಇದೆ. ದ್ರಾಕ್ಷಿನೂ ಕೂಡ ಹಾಕೊಂಡ್ಬಿಡ್ತೀನಿ. ಇವಾಗ ಗೋಡಂಬಿ ದ್ರಾಕ್ಷಿ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ದ್ರಾಕ್ಷಿ ಎಲ್ಲ ದಪ್ಪ ದಪ್ಪ ಆಗುತ್ತೆ, ಇಷ್ಟ ಆದರೆ ಸಾಕು. ಇವಾಗ ಎತ್ಕೊಂಬಿಡೋಣ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಗೋಡಂಬಿ ದ್ರಾಕ್ಷಿ, ಇವಾಗ ನೋಡ್ತಾ ಇರ್ಬೋದು ಗೋಡಂಬಿ ದ್ರಾಕ್ಷಿನ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಬೆಂದೈತೆ ಇದು.
ನೋಡಿ ಇಷ್ಟ ಅಂದ್ರೆ ಸಾಕು ಇದನ್ನ ಸೋಸ್ಕೊಂಡ್ಬಿಡಣ ನೀರನ್ನ ಸೆಪರೇಟ್ ಮತ್ತೆ ಇದು ಸೆಪರೇಟ್ ಮಾಡ್ಕೊಳ್ಳೋಣ ಇವಾಗ ಇವಾಗ ನೋಡ್ತಾ ಇರಬಹುದು ಸೆಪರೇಟ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ನೋಡಿ ಎಂಟಂಟಿಲ್ಲ ಚೆನ್ನಾಗಿದೆ ಇಲ್ಲಿ ನೋಡಬಹುದು ಇದು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡ ನಂತರ ಏನು ಎಂಟಂಟಿಲ್ಲ ಅಂದ್ರೆ ಒಂದೊಂದು ಕಂಟಿಲ್ಲ ನೋಡಿ ಇಷ್ಟು ರುಡಿ ಆಗಿದೆ ಇವಾಗ ಇದನ್ನ ಇನ್ನೊಂದು 2 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಗೋಡಂಬಿ ದ್ರಾಕ್ಷಿ ಏನು ಹುರ್ಕೊಂಡಿದ್ವಿ ಅದೇ ಬಾಣಲಿಗೆ ಇನ್ನೊಂದು 2 ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪ ಸಾರಿ ಎಣ್ಣೆ ಅಂತ ಹೇಳ್ತಾ ಇದೀನಿ ತುಪ್ಪ ತುಪ್ಪ ಹಾಕಿ ನಂತರ ಒಂದು ಎರಡು ಲವಂಗ ಟೇಸ್ಟ್ ಡಿಫರೆಂಟ್ ಆಗಿರುತ್ತೆ ಅಂತ ಹೇಳಿ ಅಷ್ಟೇನೆ ಒಂದು ಎರಡು ಲವಂಗ ಎರಡು ಅಥವಾ ಮೂರು ಲವಂಗ ಹಾಕಿ ನಂತರ ಇಲ್ಲಿ ನಂತರ ಲವಂಗವನ್ನು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ ಮೇಲೆ ನಾವು ಏನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಪಾಸ್ತಾನ ಅದನ್ನ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ನೋಡ್ತಾ ಇರಬಹುದು ಇವಾಗ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದೀನಿ ಅಂದ್ರೆ ಉರ್ಕೋತಾ ಇದೀನಿ ಅಂಟಬಾರದು ಅಂತ ಹೇಳಿ ಅಷ್ಟೇ ತುಪ್ಪ ಹಾಕಿ ಬೇಯಿಸಿರ್ತೀವಿ ಸ್ವಲ್ಪ ಅಂಟಬಾರದು ಅಂತ ಹೇಳಿ ಅಷ್ಟೇನೆ ಇವಾಗ ನೋಡ್ತಾ ಇರಬಹುದು ಉರ್ಕೊಂಡಿದ್ದು ಕೂಡ ಆಗಿದೆ ಇವಾಗ ಕಾಯಿಸಿಟ್ಟಿದಂತ ಹಾಲನ್ನ ಹಾಕೋತಾ ಇದೀನಿ ಹಾಲು ನೀವು ಎಷ್ಟು ಮಾಡ್ತಾ ಇದೀರಾ ನೋಡ್ಕೊಂಡು ಹಾಕೊಳ್ಳಿ ನಾನು ಆ ಬೌಲ್ ಅಲ್ಲಿ 2.5 ಬೌಲ್ ಆಗಷ್ಟು 1 ಬೌಲ್ ಇದು ಹಾಕೊಂಡಿದ್ದೀನಿ 2.5 ಬೌಲ್ ಆಗಷ್ಟು ಹಾಲನ್ನ ಹಾಕೊಂಡಿದ್ದೀನಿ ಹಾಲು ಹಾಕಿ ತಿರುಗಿಸಿದ ನಂತರ ನಿಮಗೆ ಸ್ವೀಟ್ ಎಷ್ಟು ಬೇಕು ನಾನು ಇದು 1/4 ಕಪ್ ಆಗಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಆಗಿತ್ತು ನೀವು ಒಂದು 1/2 ಕಪ್ ಅಷ್ಟು ಸಕ್ಕರೆ ಹಾಕೊಂಡ್ರೆ ಸಾಕಾಗುತ್ತೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡಿ ಸಕ್ಕರೆನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಬೇಕು ಕುದಿಯೋಕೆ ಬಿಡಬೇಕು ನಂತರ ಕಸ್ಟರ್ಡ್ ಪೌಡರ್ನ ತಗೊಂಡಿದ್ವಲ್ಲ ನಾನು ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಕಸ್ಟರ್ಡ್ ಪೌಡ್ರ್ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಇಲ್ಲೇ ಹಾಲು ಏನು ಕುದಿತಾಯಿತು ಆ ಹಾಲನ್ನೇ ಕೂಡ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಕಸ್ಟರ್ಡ್ ಪೌಡರ್ನ ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಸ್ಟರ್ಡ್ ಪೌಡರ್ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಪ್ಷನಲ್ಲು ಬಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟು ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪನೇ ಗಂಟು ಆಗಿತ್ತು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಂತರ ಬಾದಾಮಿ ಪೌಡ್ರು ಒಂದು ಪ್ಯಾಕೆಟ್ ಬಾದಾಮಿ ಪೌಡ್ರು ಮನೇಲೇ ಇಲ್ಲಿ ಬಾದಾಮಿ ಪೌಡ್ರು ಮಾಡಿದರೆ ಅದನ್ನು ಕೂಡ ಹಾಕೋಬೋದು ನಾನು ಇಲ್ಲಿ ಪ್ಯಾಕೆಟ್ ಬಾದಾಮಿ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಬಾದಾಮಿ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಚಿಕ್ಕದು ಪಾಸ್ತಾ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ದಪ್ಪ ಆಗಿಬಿಡ್ತು ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಇವಾಗ ನಾವು ಏನು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪನ ಕೂಡ ಹಾಕ್ಕೊಂಡು ಉರಿದು ಮುಂಚೆನೇ ಎತ್ತಿಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಏನು ಜಾಸ್ತಿ ಕುದಿಸೋದೇನು ಬೇಡ ಇವಾಗ ಏಲಕ್ಕಿ ಕಾಯಿನ ಕುಟ್ಟಿ ಹಾಕ್ತಾ ಇದ್ದೀನಿ ಪೌಡರ್ ಕೂಡ ಯೂಸ್ ಮಾಡ್ಬೋದು ಇದಿಷ್ಟು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಸ್ಟೌವ್ ಆಫ್ ಮಾಡಿದ್ರೆ ಪಾಸ್ತಾ ಖೀರ್ ಕೂಡ ರೆಡಿ ಆಗುತ್ತೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಇಷ್ಟು ತೆಳ್ಳು ಮಾಡೇನು ಕೂಡ ಗಟ್ಟಿ ಆಗಿತ್ತು ಲಾಸ್ಟಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಗಿತ್ತು ಅಂತ ಸಿಂಪಲ್ ರೆಸಿಪಿ ಟೇಸ್ಟಿ ಅಂತಲೇ ಹೇಳ್ಬೋದು ಇದಿಷ್ಟು ಪಾಸ್ತಾ ಖೀರ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ನಂತರ ನಾವು ಸಂಜೆ ಲಾಗ್ನು ಕೂಡ ಹೇಗಾಗತ್ತೆ ತೋರಿಸ್ತೀನಿ ಅಂತ ಹೇಳಿದ್ದೆ ಬರ್ಡೇ ಲಾಗ್ ಅಲ್ವಾ ಇದು ಹಾಗಾಗಿ ಬರ್ಡೇ ದಿನದ ಲಾಗು ಸಿಂಪಲಾಗಿ ಬರ್ಡೇ ಮನಸ್ಸೆಲ್ಲ ಆದರೂ ಕೇಕ್ ಕಟ್ ಮಾಡೋಕ್ಕೆ ಆದರೂ ಕೂಡ ನನ್ನ ತಮ್ಮ ತೊಗೊಂಬಂದಿದ್ನಲ್ಲ ಅಂತೇಳಿ ಕಟ್ ಮಾಡಿ ತಿಂದಿದ್ದಾಯಿತು ಏನೋ ಒಂಥರ ಮುಂಚೆನೇ ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಈ ವಿಡಿಯೋ ಲಾಸ್ಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ರೀಸನ್ ಇದೆ ರೀಸನ್ ಏನಕ್ಕೆ ಏನು ಎತ್ತ ಏನಾಗಿತ್ತು ಅಂತೆಲ್ಲ ನೆಕ್ಸ್ಟ್ ಬರ್ತಾ ಒಂದೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಹಾಗೆಯೇ ಇವಾಗ ಅಟ್ ಪ್ರೆಸೆಂಟ್ ಖುಷಿಯಾಗಿದ್ದೀನಿ ಈ ವಿಡಿಯೋ ಆಗ್ತಾ ಮಾಡಬೇಕಾದಾಗ ಫುಲ್ಲು ಮೂಡ್ ಆಫ್ ಅಂತಲೇ ಹೇಳ್ಬೋದು ಖುಷಿಯಾಗಿರಲಿಲ್ಲ ಬೆಳಗ್ಗೆ ಒಂದು ವಿಡಿಯೋ ಬಿಫೋರ್ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ಇದು ಸಂಜೆಯ ವಿಡಿಯೋ ಅದೇ ಆಗಿತ್ತು ಸುಮ್ಮನೆ ಇನ್ನೇನು ಮಾಡೋದು ಮನಸ್ಸಿಲ್ಲ ಆದ್ರೂ ಕೂಡ ಕೇಕ್ ಕಟ್ ಮಾಡಿ ತಿಂದು ಸ್ವೀಟ್ ಏನಾದರೂ ಮಾಡಬೇಕಲ್ಲ ಸೆಲೆಬ್ರೇಷನ್ ಅಂದರೆ ಇರಬೇಕಲ್ಲ ನನ್ನ ಬರ್ಡೇ ಅನ್ನೋದು ಕೂಡ ಅಂತೇಳಿ ಮಾಡ್ಕೊಂಡಂಥದ್ದು ಏನಪ್ಪ ಇವರಂಗೆಲ್ಲ ಮಾತಾಡ್ಬಿಟ್ಟು ಕೇಕೆಲ್ಲ ಕಟ್ ಮಾಡ್ಕೊಂಡು ಚೆನ್ನಾಗಿ ತಿಂದರು ಅಂತ ಅಂದ್ಕೋಬೇಡಿ ಬಟ್ ತಂದಿದ್ರಲ್ಲ ಅವ್ರ ಖುಷಿ ಯಾಕೆ ಬೇಜಾರು ಮಾಡೋದು ಅವ್ರು ತಂದಿದ್ರಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ತಿಂದಿದ್ದಾಯಿತು ನೆಕ್ಸ್ಟು ಬರೋ ಲಾಗಲ್ಲಿ ತುಂಬ ಖುಷಿಯಾಯಿತು ಅನ್ಎಕ್ಸ್ಪೆಕ್ಟೆಡ್ ಅಂತಲೂ ಕೂಡ ಹೇಳ್ಬೋದು ನೆಕ್ಸ್ಟ್ ಬರುತ್ತೆ ವಾಶ್ ಮಾಡಿ ಹಾಗೆಯೇ ಇದು ಹೇಳಿದ್ನಲ್ಲ ನಾನು ಪಾಸ್ತಾ ದಪ್ಪ ಆಗೈತಿರಿ ಅಷ್ಟೇ ಚೆನ್ನಾಗಿ ಯಾವ ಥರ ಹೇಳ್ತಿದ್ದಾರೆ ನೋಡಿ ನಮ್ಮ ಹಸ್ಬೆಂಡು ಇವಾಗೆಲ್ಲನೂ ಕೂಡ ಊಟ ಹಾಕ್ಕೊಂಡು ತಿಂತಾ ಇದ್ದೀವಿ ಲಾಸ್ಟಲ್ಲಿ ನೋಡ್ಬೋದು ಈ ಥರ ಇತ್ತು ಪಾಸ್ತಾ ಖೀರು ಹಾಗೆಯೇ ಬರ್ಡೇ ಸೆಲೆಬ್ರೇಷನ್ ಅಂತ ಸಿಂಪಲ್ ಬರ್ಡೇ ಅಂತಲೇ ಹೇಳ್ಬೋದು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದಂಥದ್ದು ಇದಾಗಿತ್ತು ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮಿನಿ ಲಾಗ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.